ಒಂದು ಆಯತಾಕಾರದ ಬಣ್ಣದ ಕಾಗದದಿಂದ ಕಾಗದದ ಅಂದವಾದ ಹೂವನ್ನು ನಾವೀಗ ಮಾಡುವ. ಇದಕ್ಕಾಗಿ 20 ಸೆಂಟಿಮೀಟರ್ ಉದ್ದ ಹಾಗೂ 10 ಸೆಂಟಿಮೀಟರ್ ಅಗಲದ ಬಣ್ಣದ ಕಾಗದ ಹಾಗೂ ಕತ್ತರಿ ಬೇಕಾಗುವು. ಮೊದಲಿಗೆ ಈ ಕಾಗದವನ್ನು ಅರ್ಧದಲ್ಲಿ ಮಡಚಿ, ಇನ್ನೊಮ್ಮೆ ಅದನ್ನು ಮಡಚಿರಿ. ಹೀಗೆ ಕಾಗದವು 4 ಮಡಿಕೆಗಳಲ್ಲೂ ಮಡಚಲಾಗಿದೆ. ಈಗ ಇದನ್ನು ಬಿಚ್ಚಿರಿ. ಇದನ್ನು ಫಾರ್ಮ್ ಫೋಲ್ಡ್ದಂತೆ ಸರಿಯಾಗಿ ಮಾಡಿಕೊಳ್ಳಿ, ಫ್ಯಾನ್ ಫೋಲ್ಡ್ದಂತೆ ಸರಿಯಾಗಿ ಮಾಡಿಕೊಳ್ಳಿ. ಇದರಲ್ಲಿ 8 ದಿನಗಳು ಹಾಗೂ 4 ಕೊಳ್ಳಗಳಂತೆ ಮಡಿಕೆಗಳು ಕಾಣುವವು. ಬೀಸಣಿಕೆಯಂತೆ ಇಲ್ಲಿ ಮಡಿಕೆಗಳು ಇರುವವು. ಎರಡೂ ತುದಿಗಳನ್ನು ಮಡಿಸುತ್ತಾ ಮಧ್ಯದಲ್ಲಿ ಹಿಡಿಯಿರಿ. ಒಂದು ಎಡಬದಿಯಲ್ಲಿ ಹಾಗೂ ಇನ್ನೊಂದು ಬಲಬದಿಯಲ್ಲಿ ಮಡಿಕೆಯನ್ನು ಬಿಚ್ಚಿ ಹಾಗೂ ಕತ್ತರಿಂದ 4 ತುಂಡುಗಳನ್ನು ಕತ್ತರಿಸಿ. ಈ ರೀತಿಯಾಗಿ ನೀವು ಮಧ್ಯದಲ್ಲಿ ಅದರ ಮಡಿಕೆಯನ್ನು ಮಾಡಬಹುದು. ಇದನ್ನು ಮತ್ತೆ ಅರ್ಧದಲ್ಲಿ ಮಡಿಕೆ ಹಾಕಿ, ಇಲ್ಲಿಯ ಬದಿಯಲ್ಲಿ ತ್ರಿಕೋನಗಳನ್ನು ಹಿಂದೆಯಿಂದ ಮಡಚಿ. ಇಲ್ಲಿ ನಿಮಗೆ ಒಂದು ಕಿಸೆಯು ದೊರೆಯುವುದು. ಇದರಲ್ಲಿ ಅದನ್ನು ತುರುಕಿರಿ. ಇದೇ ರೀತಿ ಎರಡನೇ ಬದಿಗೂ ಮಾಡಿ. ಹೀಗೆ ಮಾಡೋದರಿಂದ ಕಾಗದವು ಬಿಗಿಯಾಗಿ ಕೂಡುವುದು. ಈಗ ತುದಿಗಳನ್ನು ಬೆರಳಿನಿಂದ ಹಿಡಿದು ಬಿಚ್ಚಿದಾಗ ಒಂದು ಸುಂದರ ಆಕಾರದ ಅರಳಿದ ಹೂವು ಕಾಣುವುದು. ಇದಕ್ಕಾಗಿ ಯಾವುದೇ ಗ್ಲೂ ಬೇಕಿಲ್ಲ ಹಾಗೂ ಸ್ಟೆಪಲ್ ಕೂಡ ಬೇಕಿಲ್ಲ. ಆದರೆ ಸರಿಯಾದ ಮಡಿಕೆ ಬಹಳ ಮಹತ್ವದ್ದು. ಈಗ ಈ ಅಚ್ಚನ್ನು ಮತ್ತೆ ಅರ್ಧದಲ್ಲಿ ಮಡಚಿ ಒಳಗೆ ನುಕ್ಕಿ. ಈ ರೀತಿಯಾಗಿ ಇದನ್ನು ನೀವು ಎರಡನೇ ಬದಿಯಲ್ಲೂ ಕೂಡ ಮಾಡಬಹುದು. ಬೇಕಿದ್ದರೆ ಇನ್ನೂ ಬೇರೆ ಬೇರೆ ಬಣ್ಣದ ಕಾಗದವನ್ನು ತೆಗೆದುಕೊಂಡು ಇದನ್ನು ತಯಾರಿಸಬಹುದು. ಇದು ಒಂದು ಅರಳಿದ ಹೂವಿನಂತೆ ಕಾಣುವ ರಚನೆ. ಇದು ಬಹು ಮಾಡಲು ಸುಲಭ ಹಾಗೂ ಏನು ವೆಚ್ಚವೂ ಇಲ್ಲ. ಇದೇ ರೀತಿಯಾಗಿ ಬೇರೆ ಬೇರೆ ಬಣ್ಣದ ಕಾಗದಗಳನ್ನು ತೆಗೆದುಕೊಂಡು ಇಂಥ ಹೂವುಗಳನ್ನು ನೀವು ಮಾಡಬಹುದು. ಇಲ್ಲಿ ನೋಡಿ, 3 ಬಣ್ಣಗಳನ್ನು ತೆಗೆದುಕೊಂಡು ಈ ರಚನೆಯನ್ನು ಮಾಡಲಾಗಿದೆ. ಚಿಕ್ಕ ದೊಡ್ಡ ರಚನೆಯನ್ನು ನೀವು ಸರಿಯಾಗಿ ಮಾಡಬಹುದು.